ಸರ್ ಎಲ್ಲಿಂದ ಬಂದಿರ್ತಕ್ಕಂಥದ್ದು? ಸರ್ ನಾವು ಕೋಲಾರದಿಂದ ಬಂದಿದ್ದೀವಿ. ಏನು ಏನು ವಿಷಯ ಸರ್? ಸರ್ ನಮಗೆ ಸಿದ್ದರಾಮಯ್ಯನವರು ಕೋಲಾರ ಬಂದು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮಗೆ ಆಸೆ ಇದೆ. ಹಾಗಾಗಿ ಬಂದಿದ್ದೀವಿ. ಸಿದ್ದರಾಮಯ್ಯನವರು ಹಿಂದೆ ಕೋಲಾರಕ್ಕೆ ಬಂದಿದ್ದರು. ಕೋಲಾರಕ್ಕೆ ಬಂದು ನಾನು ಇದು ಇಲ್ಲೇ ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಒಂದು ರೀತಿ ಹೇಳಿದರು. ಆದರೆ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಅಂತ ಕೂಡ ಹೇಳಿದರು. ಆದರೆ ಸಿದ್ದರಾಮಯ್ಯನವರು ಬರ್ತಾರೆ ಅಂತೇಳಿ ನಾವು ಆಶಾಭಾವನೆಯಿಂದ ನಾವೆಲ್ಲ ಕಾತ್ಕೊಂಡಿದ್ವಿ. ಸುಮಾರು ಸಾಕಷ್ಟು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಿದ್ದರಾಮಯ್ಯನವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಆದರೆ ಎಲ್ಲ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಈ ರೀತಿ ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸೋದು ನಿಮಗೆ ಬಿಟ್ಟಿದ್ದು ವಿಚಾರ ಅಂತ ಹೇಳಿದ್ರು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದರು. ಆದರೆ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸಲ್ವೇನೋ ಅನ್ನೋ ಒಂದು ನೋವಿನಿಂದ ನಾವು ಇವತ್ತು ಸಿದ್ದರಾಮಯ್ಯನವ್ರನ್ನ ಬಂದು ಇಲ್ಲಿ ತಾವು ಬಂದು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಒತ್ತಾಯಿಸಿದ್ದೀವಿ. ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ, ಇಲ್ಲ ನಾಳೆ ಇದನ್ನ ಬಗ್ಗೆ ನಾನು ತೀರ್ಮಾನ ತಗೊಂಡು ಒಳ್ಳೆ ಸುದ್ದಿ ಕೊಟ್ಟು. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂತೇಳಿ ನಮ್ಮೆಲ್ಲರಿಗೂ ತಿಳಿಸಿದ್ರು. ಸಿದ್ದರಾಮಯ್ಯನವರೇ ಕೋಲಾರದಿಂದ ಯಾಕೆ ಸ್ಪರ್ಧೆ ಮಾಡಬೇಕು? ಸರ್, ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬಂದರೆ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಇವತ್ತು ಕೋಲಾರದಲ್ಲಿ ಇವತ್ತು ಕೋಲಾರ ದೊಡ್ಡ ಹಳ್ಳಿ ಥರ ಇದೆ. ಯಾಕಂದರೆ ಇವತ್ತು ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದರು. ಬಾದಾಮಿ ಕ್ಷೇತ್ರ ಸುಮಾರು 4,000 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಅಲ್ಲಿ ತೊಗೊಂಡೋಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಅದೇ ರೀತಿ ಇವತ್ತು ಕೋಲಾರನ್ನು ಕೂಡ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಆಶಾಭಾವನೆಯಿಂದ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವು ಬಂದಿದ್ದೀವಿ ಸರ್. ಎಲ್ಲ ಒಂದು ಕಡೆ ವತ್ತೂರ್ ಪ್ರಕಾಶ್ ಅವರು ಹೇಳ್ತಾರೆ, ತಾಕತ್ತಿದ್ರೆ ಬಂದು ನಿಂತ್ಕೊಳ್ಳಿ ಸಿದ್ದರಾಮಯ್ಯನವರು, ಸೋಲ್ತೀನಿ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇದ್ದಾರೆ ಅಂತ. ಸರ್, ಇದೇ ವರ್ತೂರ್ ಪ್ರಕಾಶ್ ಅವರು ಸಿದ್ದರಾಮಯ್ಯನವ್ರನ್ನ ಹೆಸರಿಟ್ಕೊಂಡು ಬಂದಿದ್ದು ಕೋಲಾರಕ್ಕೆ. ಸಿದ್ದರಾಮಯ್ಯನವರು ಕೋಲಾರ ವಿಚಾರನ ವರ್ತೂರ್ ಪ್ರಕಾಶ್ ಅವ್ರಿಗೆ ತಿಳಿಸಿದ್ದಂದ್ರೆ ನಾವೇ ಚಾಮುಂಡೇಶ್ವರಿ ಬೈಲಕ್ಷನಲ್ಲಿ ಸಿದ್ದರಾಮಯ್ಯನವರು ಫೋಟೋ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ವರ್ತೂರ್ ಪ್ರಕಾಶ್ ಅವ್ರದ್ದು ಫೋಟೋ ಹಾಕ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಂಡಿದ್ದು ಅವರು. ಆದರೆ ಸಿದ್ದರಾಮಯ್ಯನವ್ರಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನಿಜ ಮಾಡಿರ್ಬೋದು, ಆದರೆ ಇವತ್ತು ಸಿದ್ದರಾಮಯ್ಯನವ್ರು ಹೆಸರು ಹೇಳ್ಕೊಳ್ತಾ ಬಂದು ಕೋಲಾರದಲ್ಲಿ 2 ಸರ್ತಿ ಶಾಸಕರಾದರು, 1 ಸರಿ ಸಚಿವರಾದರು, 1 ಸರ್ತಿ ನಿಗಮ ಮಂಡಳಿ ಚೇರ್ಮನ್ ಕೂಡ ಆಗಿದ್ದರು ಅಂತ. ಹಂಗಾಗಿ ಇಷ್ಟೆಲ್ಲ ಅವರು ಪಡ್ಕೊಂಡು ಇವತ್ತು ಸಿದ್ದರಾಮಯ್ಯನವ್ರನ್ನ ಬಗ್ಗೆ ಒಂದು ರೀತಿ ಮಾತಾಡೋವಂಥದ್ದು ನಿಜಕ್ಕೂ ಕೂಡ ನೋವು ಉಂಟು ಮಾಡ್ತದೆ ಸರ್. ಆ ರೀತಿ ಯಾವುದೇ ಆಗಲಿ, ಯಾಕಂದರೆ ಸಿದ್ದರಾಮಯ್ಯನವರು ಇವತ್ತು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆದಂಥ ನಾಯಕರವರು, ಹಾಗಾಗಿ ಅವ್ರ ವಿರುದ್ಧವಾಗಿ ಮಾತಾಡ್ದನ್ನ ನಾವೆಲ್ಲ ಕೂಡ ಖಂಡಿಸ್ತಾ ಇದ್ದೀವಿ ಸರ್. ಫ್ರೀಡಮ್ ಆ್ಯಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.